ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್, ಎಂದಿನಂತೆ ಹಾಜರಾಗಿದ್ದೀರಿ. ಇದು ನನ್ನ ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನಿಮ್ಮ ಸಹಾಯ ಅದೇ ನನ್ನನ್ನು ಮುನ್ನಡೆಸುತ್ತೆ. ಸೊ ಈ ಸಂಜೆ ಬಹಳ ಮುಖ್ಯವಾದ ಬೆಳವಣಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಈ ಮೊದಲೇ ವರದಿಯಾದಂತೆ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನ ಹಲವು ನಾಯಕರುಗಳನ್ನು ದೆಹಲಿಗೆ ಕರೆಸಲಾಗಿದೆ. ಸೊ ಈ ಒಂದು ಸಭೆ, ಮೊದಲ ಸಭೆ ಏನಿದೆ, ಅದರ ಹಲವು ವಿಷಯಗಳು ಬಂದಿವೆ, ಹೊರಗಡೆಗೆ ಬಂದಿವೆ. ಇದನ್ನು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಮಾಧ್ಯಮಗಳಲ್ಲಿ ಬರುತ್ತಿರುವ ವರದಿಯ ಪ್ರಕಾರ ಈ ಸಭೆಯಲ್ಲಿ ಕಾಂಗ್ರೆಸ್ ವರಿಷ್ಠ ನಾಯಕ ರಾಹುಲ್ ಗಾಂಧಿ ತುಂಬ ಕಠಿಣವಾದ ಒಂದು ನಿಲುಮೆಯನ್ನು ಹೊಂದಿದ್ದಾರೆ. ಇಟ್ಸ್ ಅ ಪಾಸಿಟಿವ್ ಥಿಂಕ್. ಇದು ಬಹಳ ಪಾಸಿಟಿವ್ ಆದದ್ದು ಅಂತ ನನಗೆ ಅನಿಸುತ್ತೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ಯಾವ ಕಾರಣಕ್ಕೂ ನಾವು ಭ್ರಷ್ಟಾಚಾರವನ್ನು ಸಹಿಸುವುದಿಲ್ಲ. ಇಟ್ಸ್ ಎ ವೆರಿ ಗುಡ್ ಮೆಸೇಜ್. ಈ ಮೆಸೇಜ್ ಕಾಂಗ್ರೆಸ್ ಪಕ್ಷಕ್ಕೆ, ರಾಜ್ಯ ಸರ್ಕಾರಕ್ಕೆ ಬೇಕಾಗಿತ್ತು. ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರವನ್ನು ಡಿಫೆಂಡ್ ಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ, ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ. ಆದರೆ ರಾಹುಲ್ ಗಾಂಧಿ ಇಷ್ಟಕ್ಕೆ ಬಿಟ್ಟಿಲ್ಲ. ಜೆ ಡಿ ಎಸ್ ವರಿಷ್ಠ ನಾಯಕ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿರುವ ಆರೋಪವನ್ನು ಅವರು ಪ್ರಶ್ನಿಸಿದರು, ಪ್ರಸ್ತಾಪಿಸಿದರು ಅಂತ ಹೇಳಲಾಗ್ತಾ ಇದೆ. ಅದು ಚಲುವರಾಯಸ್ವಾಮಿ ಅವರ ಮೇಲೆ ಮಾಡಿದಂಥ ಆರೋಪ. ಇದಾದ ಮೇಲೆ ಇಬ್ಬರು ಸಚಿವರನ್ನು ಪ್ರತ್ಯೇಕವಾಗಿ ಕರೆದು ಕೆ ಸಿ ವೇಣುಗೋಪಾಲ್ ಚರ್ಚೆ ನಡೆಸಿದ್ರು ಅನ್ನೋದು ವರದಿ. ಒಬ್ಬರು ಚಲುವರಾಯಸ್ವಾಮಿ, ಇನ್ನೊಬ್ಬರು ರಹೀಂ ಖಾನ್. ಈ ಇಬ್ಬರು ಸಚಿವರ ಮೇಲೆ ಇರುವ ಆರೋಪಗಳ ಕುರಿತು ಪ್ರಸ್ತಾಪಿಸಿ ವೇಣುಗೋಪಾಲ್ ಇವರಿಬ್ಬರಿಗೂ ಎಚ್ಚರಿಕೆ ನೀಡಿದರು ಅನ್ನುವ ಮಾತು ಕೂಡ ಇದೆ. ಅದರಂತೆ ಸಂಸತ್ ಸದಸ್ಯರಲ್ಲಿ ಇಬ್ಬರು ಸಚಿವರ ನಡವಳಿಕೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬರು ಡಿ ಕೆ ಸುರೇಶ್ ಅವರು, ಇನ್ನೊಬ್ಬರು ಜೆ ಸಿ ಚಂದ್ರಶೇಖರ್ ಅವರು. ಸಚಿವರುಗಳು ಏನಿದ್ದಾರೆ, ಅವರಿಗೆ ಒಂದು ರೀತಿಯ ಅಹಂಕಾರ ಬಂದಿದೆ ಅನ್ನುವ ಅರ್ಥದಲ್ಲಿ. ಈ ಯಾವ ಆರೋಪಗಳು ಸುಳ್ಳಲ್ಲ. ಅಧಿಕಾರ ಬಂದ ತಕ್ಷಣ ಮನುಷ್ಯ ಬದಲಾಗ್ತಾ ಹೋಗ್ತಾನೆ. ಅಧಿಕಾರ ಯಾವಾಗ ಬಂತೋ ಅವನ ಅಪ್ರೋಚ್ ಬದಲಾಗ್ತಾ ಹೋಗುತ್ತೆ. ಅಧಿಕಾರ ಬಂದ ತಕ್ಷಣ ಆತ ಇತಿಹಾಸವನ್ನು ಮರೀತಾನೆ, ಮತ್ತು ತರಗೆ ಸಿಕ್ಕ ಅಧಿಕಾರ ಎಂದೆ ಆ ಅಧಿಕಾರ ಶಾಶ್ವತವಾದದ್ದು ಅನ್ನುವ ನಂಬಿಕೆಗೆ ಬರ್ತಾನೆ. ಮುಳುಗು ಹೋಗುವ ರಾಜಕಾರಣಿ ಕೂಡ ಕೊನೆಯವರೆಗೆ ನಾನೇ ಕಂಡ್ರೆಯೇ ಮುಂದುವರಿಯೋದು ಅಂತ ಹೇಳಿದ್ದನ್ನು ನಾನು ನೋಡಿದ್ದೀನಿ. ಚುನಾವಣಾ ಫಲಿತಾಂಶ ಬರುವ ಹಿಂದಿನ ದಿನ ನಾನು ಮಾತಾಡಿದ ಹಲವು ಆ ಕಾಲದಲ್ಲಿ ಮುಖ್ಯಮಂತ್ರಿಯಾದವರು ಅವರು ವ್ಯಕ್ತಪಡಿಸಿದ ವಿಶ್ವಾಸ, ಮತ್ತು ಮರುದಿನ ಫಲಿತಾಂಶ ಬಂದಾಗ ಅವರು ಮುಳುಗಿ ಹೋಗಿ ಅಡುಗೆ ಮನೆ ಸೇರಿಕೊಂಡಿದ್ದು ನನಗೆ ಗೊತ್ತು. ಸೊ ಹೀಗಾಗಿ ಇಂತಹ ಒಂದು ಎಚ್ಚರಿಕೆಯ ಮಾತು ಕಾಂಗ್ರೆಸ್ ವರಿಷ್ಠರಿಂದ ಬೇಕಾಯಿತು, ಯಾಕೆಂದರೆ ಇವರೆಲ್ಲ ಕೈ ತಪ್ಪಿ ಹೋಗ್ತಾಯಿದ್ರು. ಅದರ ಜೊತೆಗೆ ಇವರೆಲ್ಲ ಅಪ್ಪಟ ಪ್ರಾಮಾಣಿಕರು, ಭ್ರಷ್ಟಾಚಾರ ಮಾಡ್ತಾ ಇಲ್ಲ ಅನ್ನೋದು ನಾನು ಒಪ್ಪಲ್ಲ. ಅದು ಸಿದ್ದರಾಮಯ್ಯನವರೇ ಹೇಳಿ, ಯಾರವರೇ ಹೇಳಿ, ಇವರೆಲ್ಲ ಶ್ರೀಹ ಇವರು ಯಾರು ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂದರೆ ನಾನು ಒಪ್ಪಲ್ಲ. ಭ್ರಷ್ಟಾಚಾರ ಪ್ರಾರಂಭ ಆಗಿರುವ ಎಲ್ಲ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಅವರು ಎಚ್ಚರಿಕೆ ಕೊಟ್ಟಿದ್ದು. ಈ ಎಚ್ಚರಿಕೆ ಏನಿದೆ, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಯಾವ ಬದಲಾವಣೆಯನ್ನು ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ಯಾಕೆಂದರೆ ಕಾಂಗ್ರೆಸ್ನ ಸಚಿವರು ತಮ್ಮ ಅಪ್ರೋಚನ್ನು ಬದಲಿಸಿಕೊಳ್ಳದಿದ್ದರೆ, ಕಾರ್ಯಕರ್ತರನ್ನ, ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ದರೆ, ದುರಹಂಕಾರದಿಂದ ಮುಂದುವರೆದ್ರೆ, ಅದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅನುಮಾನ ಬೇಕಾಗಿಲ್ಲ. ಆ ದೃಷ್ಟಿಯಿಂದಲೇ ಇರ್ಬೋದು ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದ್ದು. ಯಾಕಂದರೆ ಇವತ್ತಿನ ಬಹಳ ಮುಖ್ಯವಾದ ಉದ್ದೇಶ
ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಸಜ್ಜುಗೊಳಿಸುವುದೇ ಆಗಿತ್ತು. ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಸಜ್ಜುಗೊಳಿಸಬೇಕು? ಒಂದು, 136 ಸ್ಥಾನಗಳನ್ನು ಪಡೆದು ಮೈಮರೆಯಬೇಡಿ ಅನ್ನುವ ಒಂದು ಸೂಚನೆಯನ್ನು ಅವರಿಗೆ ಕೊಡಬೇಕಾಗಿತ್ತು. ನೀವು ಮೈ ಮರೆತರೆ ನಾವು ಲೋಕಸಭೆಯಲ್ಲಿ ನಿರೀಕ್ಷಿತ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಈಗಿನ ದೆಹಲಿ ಮಾಹಿತಿಗಳ ಪ್ರಕಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದಿಂದ ಇಂಡಿಯಾ ಏನಿದೆ ಅದು ಕನಿಷ್ಠ 100 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಅದು ಅವರ ಟಾರ್ಗೆಟ್. ಸೊ ದಕ್ಷಿಣ ಭಾರತದಿಂದ 100 ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟೋದಿದ್ದರೆ ಕರ್ನಾಟಕದಿಂದ ಕನಿಷ್ಠ 20 ಸ್ಥಾನಗಳನ್ನಾದರೂ ಗೆಲ್ಲಲೇಬೇಕು ಕಾಂಗ್ರೆಸ್ ಪಕ್ಷ. ಸೊ ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ತಿಳಿಸಿದ ಪ್ರಕಾರ ನಾವೊಂದು 15-20 ಗೆಲ್ತೀವಿ ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ನನಗೆ ಅನಿಸುವ ಹಾಗೆ ಇದು ಅಷ್ಟು ಸುಲಭ ಅಲ್ಲ. ರಾಜ್ಯ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಬಹಳ ವ್ಯತ್ಯಾಸಗಳಿರ್ತವೆ. ನೀವು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಎಂಟಿ ಇನ್ಕಂಬೆನ್ಸಿ ಇತ್ತು, ಸರ್ಕಾರದ ಮೇಲೆ ಜನರಿಗೆ ಸಿಟ್ಟಿತ್ತು, ಕೋಪ ಇತ್ತು, ಅವರ ಇಡೀ ವರ್ತನೆಗಳು ಜನರನ್ನು ಬೇಸರ ಪಡುವಂತೆ ಬೇಸತ್ತು ಹೋಗುವಂತೆ ಮಾಡಿತ್ತು, ಆದ್ದರಿಂದ ಓವರಾಲ್ ಆಗಿ ತಿರಸ್ಕರಿಸಿತು. ಆದರೆ ನೀವು ಲೋಕಸಭಾ ಚುನಾವಣೆಯಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ BJP ಮುಂದಿಟ್ಟಿದ್ದು ಮೋದಿಯವರ ಮುಖವನ್ನೇ, ಅನುಮಾನ ಬೇಕಾಗಿಲ್ಲ. ಸೊ ರಾಜ್ಯದ ರಾಜಕಾರಣಕ್ಕೆ, ಸರ್ಕಾರ ರಚಿಸುವುದಕ್ಕೆ ಮೋದಿಯವರ ಮುಖ ಬೇಕಾಗಿಲ್ಲ ಅಂತ ಕರ್ನಾಟಕದ ಜನ ತಿರಸ್ಕರಿಸಿದ್ರು, ಮತ್ತು ಅವರ ಡಬಲ್ ಇಂಜಿನ್ ಸರ್ಕಾರದ ಮಾತನ್ನು ಜನ ನಂಬಲಿಲ್ಲ, ಲಾಸ್ಟ್. ಸೊ ಆದ್ದರಿಂದ BJP ಏನಿದೆ ಅದು ಅಧಿಕಾರವನ್ನು ಕಳೆದುಕೊಳ್ತು. ಅದರಂತೆ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಬಹುದೊಡ್ಡ ಸೋಲು ಅದಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹೀಗೆ ಆಗುತ್ತಾ? ಅದನ್ನು ಹೇಳೋದು ಕಷ್ಟ. ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಏನಿದೆ, ಎಸ್ ಇಟ್ ಈಸ್ ಕಮಿಂಗ್ ಡೌನ್, ನೋ ಇಶ್ಯೂ ಅಬೌಟ್ ದ್ಯಾಟ್. ಆದರೆ ಅವರು ಸಂಪೂರ್ಣವಾಗಿ ನೆಲಕಚ್ಚುತ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತನಾಡೋದಿದ್ದರೆ ಕರ್ನಾಟಕದ ಜನ ಲೋಕಸಭಾ ಚುನಾವಣೆಯಲ್ಲಿ BJPಯನ್ನು ಮೋದಿಯವರನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದ್ದೇ ಇದೆ. ರಾಜ್ಯದಲ್ಲಿ ಹೇಗೂ ಸಿದ್ದರಾಮಯ್ಯನವರು ಸರ್ಕಾರ ಇದೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಅಭಿಪ್ರಾಯ ಇರಬಹುದು. ಆದರೆ ದೆಹಲಿಯಲ್ಲಿ ಮೋದಿಯವರೇ ಬೇಕು ಅನ್ನುವರ ಸಂಖ್ಯೆ ಏನಿದೆ ಅದು ಹೆಚ್ಚಾಗಬಹುದು. ಆದ್ದರಿಂದ ಗೆಲುವಿನ ಚಾನ್ಸಸ್, ಐ ಸ್ಟಿಲ್ ಬಿಲೀವ್, ಲೋಕಸಭಾ ಚುನಾವಣೆಗಳು ರಾಜ್ಯದಲ್ಲಿ BJPಗೆ ಜಾಸ್ತಿ ಇದೆ. ಇದು ಡಿಪೆಂಡ್ಸ್ ಆನ್ ಸ್ಥಳೀಯ ಮಟ್ಟದಲ್ಲಿ ಪಕ್ಷವನ್ನು ಹೇಗೆ ಸಂಘಟಿಸಲಾಗುತ್ತೆ, ಪಕ್ಷದಲ್ಲಿರುವ ವಿಭಿನ್ನ ಗುಂಪುಗಳನ್ನು ಹೇಗೆ ಹ್ಯಾಂಡಲ್ ಮಾಡಲಾಗುತ್ತೆ, ಇದು ಎಲ್ಲವುದರ ಮೇಲೆ ನಿಂತಿದೆ. ಅದರಂತೆ BJPಯ ರಾಜ್ಯ ಘಟಕದ ಅಧ್ಯಕ್ಷರು ಯಾರಾಗ್ತಾರೆ, ಪ್ರತಿಪಕ್ಷದ ನಾಯಕರು ಯಾರಾಗ್ತಾರೆ, ಇಂಥ ಹಲವು ಪ್ರಶ್ನೆಗಳು ಇವೆ. ಅದರ ಜೊತೆಗೆ ಕಾಸ್ಟ್ ಕಾಂಬಿನೇಷನ್ ಏನಿದೆ, ಆ ಕಾಸ್ಟ್ ಕಾಂಬಿನೇಷನ್ ಹ್ಯಾಂಗ್ ವರ್ಕ್ ಆಗುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಂತೆ ಬಹುಮುಖ್ಯವಾಗಿ ಲಿಂಗಾಯತರು 5% ಏನು ಶಿಫ್ಟ್ ಆಗಿದ್ದರು ಕಾಂಗ್ರೆಸ್ಸರಿಗೆ BJPಯಿಂದ, ಆ ಶಿಫ್ಟ್ ಉಳಿಯುತ್ತಾ? ಆ ಶಿಫ್ಟ್ ಉಳಿದ್ರೆ ಕಾಂಗ್ರೆಸ್ಸಿಗೆ ಅದೇ ಚಾನ್ಸಸ್. ಆದ್ದರಿಂದ ಕಾಂಗ್ರೆಸ್ಸಿಗೆ ಇದು ಒಂದು ರೀತಿಯಲ್ಲಿ ಅಪೀಲ್ ಟಾಸ್ಕ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ನನಗೆ. ಅದು ಇವರು ಈಗಲಿಂದನೇ ಕಾಂಗ್ರೆಸ್ನವರು ತಯಾರಿ ನಡೆಸಬೇಕಾಗಿದೆ. ತಮ್ಮ ಒಳ ಬೇಗುದಿಯನ್ನು ಮರಿಬೇಕು, ಕಾಂಗ್ರೆಸ್ಸನ್ನು ಕೇಂದ್ರದಲ್ಲಿ NDAಯನ್ನು ಅಧಿಕಾರಕ್ಕೆ ತರುವುದಕ್ಕೆ ಪಣ ತೊಡಬೇಕು, ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಹೊಡೆಸ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಕರ್ನಾಟಕದ ಚುನಾವಣಾ ಇತಿಹಾಸವನ್ನು ನೀವು ನೋಡಿ, 80 ದಶಕದಿಂದ ನೀವು ನೋಡ್ತಾ ಬನ್ನಿ, ಕರ್ನಾಟಕದ ಮತದಾರರು ಎಷ್ಟು ಬುದ್ಧಿವಂತರು ಅಂದರೆ ಅವರು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ವಿಭಿನ್ನ ಪಕ್ಷಗಳನ್ನು ಅಧಿಕಾರಕ್ಕೆ ತಂದ ಸುದೀರ್ಘವಾದ ಇತಿಹಾಸ ಇದೆ ಇಲ್ಲಿ. ಕರ್ನಾಟಕಕ್ಕೆ ಒಂದು ಪಕ್ಷ, ದೆಹಲಿಗೆ ಇನ್ನೊಂದು ಪಕ್ಷ.
ಆ ರೀತಿ ಆಯ್ಕೆಯನ್ನು ಕರ್ನಾಟಕ 80ರ ದಶಕದಿಂದ ನೀವು ನೋಡ್ತಾ ಬರ್ಬೋದು. ಯಾಕೆಂದರೆ 83ರಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ಬದಲಾವಣೆ ಆದದ್ದು. 83ರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದದ್ದು. ಅದಾದ ಮೇಲೆ ಹೆಗಡೆ ಲೋಕಸಭಾ ಚುನಾವಣೆಯನ್ನು ಸೋತರು, ವಿಧಾನಸಭೆ ಚುನಾವಣೆಯನ್ನು ಗೆದ್ದರು. ಇದು ನಡೀತಾನೆ ಇದೆ. ಸೊ ಆದ್ದರಿಂದ ಈ ಬಾರಿ ಕೂಡ ವಿಧಾನಸಭಾ ಚುನಾವಣೆಯ ಫಲಿತಾಂಶವೇ ಲೋಕಸಭಾ ಚುನಾವಣೆಯಲ್ಲಿ ಬರುತ್ತೆ ಅಂತ ನಂಬಕ್ಕಾಗಲ್ಲ. ಆದರೆ ಅಧಿಕಾರದಲ್ಲಿ ಇರುವುದರೆ ಕೆಲವೊಂದು ಅಡ್ವಾಂಟೇಜಸ್ ಕಾಂಗ್ರೆಸ್ಸಿಗಿರುತ್ತೆ. ಆ ಅಡ್ವಾಂಟೇಜಸ್ಸನ್ನು ಹೇಗೆ ಬಳಸ್ಕೋತಾರೆ ಅಂತ, ಅದರ ಜೊತೆಗೆ ಯಾವ ಕಾರಣಕ್ಕೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದ ಫಲಿತಾಂಶ ಏನಿದೆ ಆ ಫಲಿತಾಂಶಕ್ಕಿಂತ ಈ ಫಲಿತಾಂಶ ಉತ್ತಮ ಆಗುವ ಎಲ್ಲ ಚಾನ್ಸಸ್ಸು 100ಕ್ಕೆ 90ರಷ್ಟಿದೆ. ನನಗೆ ಅದರಲ್ಲಿ ಅನುಮಾನ ಇಲ್ಲ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಡಿ ಕೆ ಸುರೇಶ್ ಇದ್ದಾರೆ, ಅವರೊಬ್ಬರೇ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಬಿ ಜೆ ಪಿ ಸಿಕ್ಕಾಪಡೆ ಸ್ವೀಪ್ ಮಾಡಕ್ಕೆ ಕೊಡ್ತು. ಆದರೆ ಈ ಸಲ ಅಂಥ ಸ್ವೀಪ್ ಅವ್ರಿಗೆ ಸಿಗಲ್ಲ. ಅದು ಅನುಮಾನ ಬೇಕಾಗಿಲ್ಲ. ಯಾಕೆಂದರೆ ಒಂದು, ಸ್ಥಳೀಯ ನಾಯಕತ್ವದಲ್ಲಿರುವ ಸಮಸ್ಯೆಗಳು, ಬಿ ಜೆ ಪಿ ರಾಜ್ಯದಲ್ಲಿ ಶಿಥಿಲಗೊಂಡಿದ್ದು, ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಕುಸಿದಿರುವುದು, ಮೋದಿ ಮುಖವನ್ನು ನೋಡಿ ಜನರಿಗೆ ಬೇಸರ ಬರುವ ವಾತಾವರಣ ಸೃಷ್ಟಿಯಾದದ್ದು, ಅದರಂತೆ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಮೂಲಕ, ತನ್ನ ಕಾರ್ಯಕ್ರಮಗಳ ಮೂಲಕ ಜನರ ಹತ್ತಿರಕ್ಕೆ ಹೋದದ್ದು, ಹಾಗೆಯೇ ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆ ಏನಿದೆ ಅದು ರಾಹುಲ್ ಗಾಂಧಿಯವರ ಇಮೇಜನ್ನು ಇಂಪ್ರೂವ್ ಮಾಡುವುದರಲ್ಲಿ ಹೆಲ್ಪ್ ಮಾಡಿದೆ. ಸೊ ಈ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನಿಸಿದರೆ ದೆರ್ ವಿಲ್ ಬಿ ಟಫ್ ಫೈಟ್. ಕಾಂಗ್ರೆಸ್ ಎಲ್ಲವನ್ನು ಬಿಟ್ಟುಬಿಟ್ಟು ಯುದ್ಧೋಪಾದಿಯಲ್ಲಿ ರಣಾಂಗಣಕ್ಕೆ ಇಳಿದು ಹೋರಾಟ ಮಾಡಿದರೆ ದೇ ಹ್ಯಾವ್ ಎ ಚಾನ್ಸಸ್, ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುವ ಚಾನ್ಸಸ್ ಇದೆ. ಬಿ ಜೆ ಪಿ ಇದೇ ಸ್ಥಿತಿಯಲ್ಲಿ ಮುಂದುವರೆದ್ರೆ ಅವರು ನೆಲ ಕಚ್ಚಬಹುದು. ಸೊ ನಾನು ಮೊದಲು ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಬರ್ತೀನಿ. ಅದು ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್. ಈ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ ಅದು ಇನ್ನು ಅಂತಿಮವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ, ವರಿಷ್ಠರು ಯಾವ ಮೆಸೇಜನ್ನು ಸಂದೇಶವನ್ನು ಎಚ್ಚರಿಕೆಯನ್ನು ಇನ್ನು ಯಾವುದ್ಯಾವುದಾದ್ರು ಕೊಡ್ತಾರೆ ಅದನ್ನು ಈ ತಕ್ಷಣ ನಾನು ಹೇಳುವ ಸ್ಥಿತಿ ಇಲ್ಲ. ಆದರೆ ಕಾಂಗ್ರೆಸ್ ಟುಕ್ ಇಟ್ ವೆರಿ ಸೀರಿಯಸ್ಲಿ ಅನ್ನೋದು ನಿಜ. ಅದರ ಜೊತೆಗೆ ರಾಹುಲ್ ಗಾಂಧಿಯವರ ನಾಯಕತ್ವ, ಅವರಲ್ಲಿ ಸ್ಪಷ್ಟತೆ ಇದೆ. ಅವರ ಹೇಳಿದ ಮಾತನ್ನು ಕಾಂಗ್ರೆಸ್ನವರು ನೆನಪಿನಲ್ಲಿ ಇಟ್ಕೋಬೇಕು. ಒಂದು, ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ ಆಶ್ವಾಸನೆಯನ್ನು ಈಡೇರಿಸಬೇಕು, ಭ್ರಷ್ಟಾಚಾರದಿಂದ ದೂರ ಇಡಬೇಕು. ಆದಷ್ಟು ದಿವಸ ಇರ್ತೀವಿ, ಕಾಸು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಜನ ತಿರಸ್ಕಾರ ಮಾಡಿಬಿಡ್ತಾರೆ. ಆ ಎಚ್ಚರಿಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿರುವ ಎಲ್ಲ ಸಚಿವರಿಗೆ, ನಾಯಕರಿಗೆ ಇರಲಿ ಅಂತ ಆಶಿಸ್ತಾರೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಸಹಾಯ ಅಳಿಲು ಸೇವೆ. ನೀವು ದುಡಿದಿರುವುದರಲ್ಲಿ ಒಂದು ಸಣ್ಣ ಪಾಲು ಅದನ್ನು ನನಗೆ ಕೊಡಿ. ಆ ಮೂಲಕ ನನ್ನ ಧ್ವನಿ ಏನಿದೆ ಅದಕ್ಕೆ ಶಕ್ತಿ ತುಂಬುತ್ತೆ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.